ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ಮೊಟ್ಟ ಮೊದಲ ಶಾಸನವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬ್ರಹ್ಮಗಿರಿ ಶಾಸನ. ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಬ್ರಹ್ಮಗಿರಿ ಶಾಸನವಾಗಿದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನವಾಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಬ್ರಹ್ಮಗಿರಿ ಶಾಸನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಜಯ ಜವಾನ್ ಜಯ ಕಿಸಾನ್ ಎಂಬ ಕರೆ ನೀಡಿದ ಮಹಾನ್ ನಾಯಕ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬಿಹಾರ್. ಬಿಹಾರ್ ರಾಜ್ಯದಲ್ಲಿ ವಾಲ್ಮೀಕಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ರಾಯಚೂರು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ಜಿಲ್ಲೆ ರಾಯಚೂರು ಜಿಲ್ಲೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಆನಂದ ಮಠ ಎಂಬ ಕಾದಂಬರಿ ಬರೆದರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಬಂಕಿಂ ಚಂದ್ರ ಚಟರ್ಜಿ. ಆನಂದ ಮಠ ಕಾದಂಬರಿ ಬರೆದರು ಬಂಕಿಂ ಚಂದ್ರ ಚಟರ್ಜಿ. ಇವರು 1882 ಆನಂದ ಮಠ ಎಂಬ ಕಾದಂಬರಿ ಬರೆದರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ? ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಅಂತ ಇಲ್ಲಿ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ. ಇದುವರೆಗೂ ಭಾರತ ರತ್ನ ಪ್ರಶಸ್ತಿ ಪಡೆದ 3 ಕನ್ನಡಿಗ, ಅದರಲ್ಲಿ ಮೊದಲಿಯರು ಸರ್ ಎಂ ವಿಶ್ವೇಶ್ವರಯ್ಯ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿಶ್ವ ಭಾರತದ ಪಿತಾಮಹ ಎಂದು ಈ ಕೆಳಗಿನವರಲ್ಲಿ ಯಾರಿಗೆ ಕರೆಯಲಾಗುತ್ತದೆ? ವಿಶ್ವ ಭಾರತದ ಪಿತಾಮಹ ಎಂದು ಯಾರಿಗೆ ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮೌಂಟ್ ಫ್ಯೂಜಿಯನ್ ಜ್ವಾಲಾಮುಖಿಯನ್ನು ದೇವರೆಂದು ಪೂಜಿಸುವರು ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜಪಾನರು. ಮೌಂಟ್ ಫ್ಯೂಜಿಯನ್ ಜ್ವಾಲಾಮುಖಿಯನ್ನು ದೇವರೆಂದು ಪೂಜಿಸುವ ದೇಶ ಜಪಾನ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಬೆಲ್ಲಂ ಮತ್ತು ಬೋಹ್ರಾ ಸುಣ್ಣದ ಕಲ್ಲಿನ ಗುಹೆಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಆಂಧ್ರ ಪ್ರದೇಶ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗಂಗಾ ನದಿ ಮುಖಜ ಭೂಮಿಯಲ್ಲಿ ಹೇರಳವಾಗಿ ಕಂಡುಬರುವ ಮರಗಳು ಯಾವುವು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಸುಂದರಿ ಮರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಟ್ರೈನ್ ಟು ಪಾಕಿಸ್ತಾನ್ ಎಂಬುದು ಈ ಕೆಳಗಿನ ಯಾರ ಐತಿಹಾಸಿಕ ಕಾದಂಬರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಖುಷ್ವತ್ ಸಿಂಗ್.
ಟ್ರೈನ್ ಟು ಪಾಕಿಸ್ತಾನ್ ಎಂಬ ಕಾದಂಬರಿ ಬರೆದರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ಪಿನ್ ಕೋಡ್ ಬಳಕೆ ಪ್ರಾರಂಭಗೊಂಡ ವರ್ಷ ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1972. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನಗಳಲ್ಲಿ ಯಾವುದು ಮೊಟ್ಟೆ ಇಡುವ ಮೂಲಕ ಸಂತಾನೋತ್ಪತ್ತಿ ಮಾಡುವ ಗುಂಪಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಪಕ್ಷಿ, ಹಾವು, ಹಲ್ಲಿ, ಕಪ್ಪೆ. ನೋಡಿ, ಮೊಟ್ಟೆ ಇಡುವ ಮೂಲಕ ಸಂತಾನೋತ್ಪತ್ತಿ ಮಾಡುವ ಗುಂಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಕ್ಷಿ, ಹಾವು, ಹಲ್ಲಿ, ಕಪ್ಪೆ. ಈ ನಾಲ್ಕು ಮೊಟ್ಟೆ ಇಡುವಂಥ ಸಂತಾನೋತ್ಪತ್ತಿ ಮಾಡುವಂಥ ಗುಂಪಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಒಂದು ವಸ್ತುವು ನಮ್ಮ ದೃಷ್ಟಿಯ ಮುಂದೆ ಹಾದು ಹೋದಾಗ ಎಷ್ಟು ಕಾಲದವರೆಗೆ ಅದರ ಬಿಂಬವು ನಮ್ಮ ಕಣ್ಮುಂದೆ ಇರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 1/10 ಸೆಕೆಂಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನಗಳಲ್ಲಿ ಯಾವುದು ಕಡಿಮೆ ಪ್ರಮಾಣದಲ್ಲಿದ್ದರೂ ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಖನಿಜಗಳು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರು ಅರ್ಥಶಾಸ್ತ್ರದ ಕೊರತೆಯ ವ್ಯಾಖ್ಯೆಯನ್ನು ನೀಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಲಿಯೋನಲ್ ರಾಬಿನ್ಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, 1995 ಭಾರತದಲ್ಲಿ ಮಾನವ ಅಭಿವೃದ್ಧಿ ಸಹಿತ ವರದಿ ಪ್ರಕಟಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಧ್ಯಪ್ರದೇಶ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, 2026 ಚಳಿಗಾಲದ ಒಲಿಂಪಿಕ್ಸ್ ಅನ್ನು ಯಾವ ದೇಶವು ಅತಿಥಿಯಾಗಿ ವಹಿಸಲಿದೆ? 2026 ಚಳಿಗಾಲದ ಒಲಿಂಪಿಕ್ಸನ್ನು ಯಾವ ದೇಶವು ಅತಿಥಿಯಾಗಿ ವಹಿಸಲಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇಟಲಿ. ಇಟಲಿ 2026 ಚಳಿಗಾಲ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಅತಿಥಿಯಾಗಿ ವಹಿಸಲಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಯಾವ ದೇಶವು ಸಸಿಗಳನ್ನು ನಾಟಿ ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಯಾವ ರಾಜ್ಯ ಸರ್ಕಾರವು ಭಾರತದ ಮೊದಲ ಬ್ಲಾಕ್ ಚೈನ್ ಜಿಲ್ಲೆಯನ್ನು ಆರಂಭಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ತೆಲಂಗಾಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನಗಳಲ್ಲಿ ಯಾವುದು ಕ್ರೀಡಾ ಕ್ಷೇತ್ರದಲ್ಲಿನ ಅತ್ಯುನ್ನತ ಪ್ರಶಸ್ತಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದಂದರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಇದು 1991-92 ಸ್ಥಾಪನೆಯಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಪ್ರತಿ ವರ್ಷ ಈ ಕೆಳಗಿನ ಯಾವ ದಿನಾಂಕದಂದು ಪ್ರವಾಸಿ ಭಾರತೀಯ ದಿವಸ ಆಚರಣೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಜನವರಿ 9. ಪ್ರತಿ ವರ್ಷ ಜನವರಿ 9 ಪ್ರವಾಸಿ ಭಾರತೀಯ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ,
ಒಂದು ಪ್ರದೇಶ ಒಂದು ರಸ್ತೆ ಯೋಜನೆ ಈ ಕೆಳಗಿನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚೀನಾ. ಒಂದು ಪ್ರದೇಶ ಒಂದು ರಸ್ತೆ ಚೀನಾ ದೇಶಕ್ಕೆ ಈ ಯೋಜನೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾವ ರಾಜ್ಯಗಳಿಗೆ ಮಹಾದಾಯಿ ನದಿ ವಿವಾದವು ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳಿಗೆ ಮಹಾದಾಯಿ ನದಿ ವಿವಾದ ಸಂಬಂಧಿಸಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಭಾರತದಲ್ಲಿ ಮೊದಲ ಬಾರಿಗೆ ಮಿಥೆನಾಲ್ ಆಧಾರಿತ ಪರ್ಯಾಯ ಅಡುಗೆ ಇಂಧನ ಕ್ರಮ ಕೈಗೊಂಡ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಸ್ಸಾಂ. ಭಾರತದಲ್ಲಿ ಮೊದಲ ಬಾರಿಗೆ ಮಿಥೆನಾಲ್ ಆಧಾರಿತ ಪರ್ಯಾಯ ಅಡುಗೆ ಇಂಧನ ಕ್ರಮ ಕೈಗೊಂಡ ರಾಜ್ಯ ಯಾವುದಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಸಾಂ ಸರಿಯಾದ ಉತ್ತರ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.